ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ನೋಡೋಣ. ಹಳೆಯ ಪ್ರಕರಣಗಳನ್ನು ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋನ ಚೆಕ್ ಮಾಡಿ ಈ ವಿಡಿಯೋಗೆ ಬನ್ನಿ. ಕಂಟಿನ್ಯೂಸ್ ಇರುತ್ತೆ. ಪ್ರಕರಣ 18 ನೋಡೋದಾದರೆ ಗೊತ್ತುಪಡಿಸಿದ ನ್ಯಾಯಾಲಯದ ತೀರ್ಮಾನ. ಗೊತ್ತುಪಡಿಸಿದ ಈ ಹಿರಿಯ ಸಿವಿಲ್ ನ್ಯಾಯಾಧೀಶರು ಆ ಚುನಾವಣಾ ತಕರಾರು ಅರ್ಜಿಗೆ ಯಾವೆಲ್ಲ ತೀರ್ಮಾನವನ್ನು ಕೈಗೊಳ್ಳಬಹುದು ಅಂತ ನೋಡೋದಾದರೆ ಮೊದಲೇ ತೀರ್ಮಾನ ನೋಡಿ. ಚುನಾವಣಾ ತಕರಾರು ಅರ್ಜಿಯ ವಿಚಾರಣೆಯು ಮುಕ್ತಾಯವಾದಾಗ ಚುನಾವಣಾ ತಕರಾರು ಅರ್ಜಿಯನ್ನು ವಜಾ ಮಾಡುವ, ಅಂದರೆ ವಜಾ ಮಾಡೋದು, ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಇಲ್ಲಿ ಗೆದ್ದಿರ್ತಕ್ಕಂತಹ ಅಭ್ಯರ್ಥಿಗಳು ಕ್ರಮಬದ್ಧವಾಗಿ ಗೆದ್ದಿದ್ದಾರೆ, ಆ ಥರ ಕಾರಣ ನೀಡಿ ವಜಾ ಮಾಡ್ತಕ್ಕಂಥದ್ದು. ಚುನಾಯಿತರಾದ ಎಲ್ಲ ಅಥವಾ ಯಾವನೇ ಅಭ್ಯರ್ಥಿಯು ಚುನಾವಣೆಯು ಅನೂರ್ಜಿತವೆಂದು ಘೋಷಿಸಬಹುದು ಅಥವಾ ಅರ್ಜಿದಾರನು ಅಥವಾ ಯಾರೇ ಇತರ ಅಭ್ಯರ್ಥಿಗಳು ಕ್ರಮಬದ್ಧವಾಗಿ ಚುನಾಯಿತರಾಗಿರುವುದಾಗಿ ಘೋಷಿಸುವ ಆದೇಶವನ್ನು ಈ ಗೊತ್ತುಪಡಿಸಿದ ನ್ಯಾಯಾಲಯ ಮಾಡತಕ್ಕದ್ದು. ಇನ್ನು ಎರಡನೇ ಪಾಯಿಂಟ್, ಚುನಾವಣೆಯಲ್ಲಿ ಯಾವುದೇ ಭ್ರಷ್ಟಾಚಾರವು ನಡೆದಿದೆ ಎಂಬುದು ರುಜುವಾತಾಗಿದೆ, ಅಂದರೆ ಸತ್ಯ ಅಂತ ಅಥವಾ ರುಜುವಾತಾಗಿಲ್ಲ ಎಂಬ ನಿರ್ಣಯವನ್ನು ಕೈಗೊಳ್ಳಬಹುದು. ಆಮೇಲೆ ಭ್ರಷ್ಟಾಚಾರದ ತಪ್ಪಿತಸ್ಥರೆಂದು ರುಜುವಾತಾದ ವ್ಯಕ್ತಿಗಳು ಅವರೆಲ್ಲರ ಹೆಸರುಗಳನ್ನು ಮತ್ತು ಭ್ರಷ್ಟಾಚಾರದ ಸ್ವರೂಪವನ್ನು ದಾಖಲು ಮಾಡತಕ್ಕದ್ದು. ನಾವು ಪ್ರಕರಣ 19 ನೋಡೋದಾದರೆ ಚುನಾವಣೆಯು ಅನೂರ್ಜಿತವೆಂದು ಘೋಷಿಸಲು ಕಾರಣವೇನು? ಕಾರಣಗಳು ನೋಡಿರಿ. ಒಂದೇನು, ನಾಮಪತ್ರವನ್ನು ಅನೂರ್ಜಿತವಾಗಿ ಅಂಗೀಕರಿಸಿರುವುದು, ಅಂದರೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣೆಗೆ ನಿಂತಕ್ಕಂಥ ವ್ಯಕ್ತಿಗಳು ನಾಮಪತ್ರವನ್ನು ಸಲ್ಲಿಸಬೇಕಾಗಿರುತ್ತೆ, ಅಲ್ಲೆಲ್ಲ ತಮ್ಮ ವಿವರಗಳನ್ನು ನೀಡಬೇಕಾಗಿರುತ್ತೆ. ಆ ವಿವರಗಳನ್ನು ಏನಾದರೂ ಒಂದು ತಪ್ಪಾಗಿ ಮೆನ್ಷನ್ ಮಾಡಿರ್ತಾರೆ, ಆ ಥರ ಆಗಿ ಅನೂರ್ಜಿತವನ್ನು ಅಂಗೀಕರಿಸಬಹುದು. ಇನ್ನು ಎರಡನೇ ಪಾಯಿಂಟ್, ಯಾವುದೇ ಮತವನ್ನು ಅನುಚಿತವಾಗಿ ಅಂಗೀಕರಿಸಿರುವುದು ಅಥವಾ ತಿರಸ್ಕರಿಸಿರುವುದು ಅಥವಾ ಯಾವುದೇ ಶೂನ್ಯವಾದಂಥ ಮತವನ್ನು ಅಂಗೀಕರಿಸಿರುವುದು, ಆ ಮತ ವ್ಯಾಲಿಡ್ ಇರಲ್ಲ, ಅದನ್ನು ಅಂಗೀಕರಿಸಿರ್ತಾರೆ. ಇನ್ನು ಆಪೋಸಿಟ್ ಪಾರ್ಟಿಗೆ ಬಂದಿರತಕ್ಕಂಥ ಮತವನ್ನು ತಿರಸ್ಕರಿಸಿರ್ತಾರೆ, ಶೂನ್ಯ ಆಗಿರ್ತಕ್ಕಂಥ ಮತವನ್ನು ವ್ಯಾಲಿಡ್ ಮಾಡಿರ್ತಾರೆ, ಆ ಥರ ಭ್ರಷ್ಟಾಚಾರ. ಇನ್ನು ಮೂರನೇ ಪಾಯಿಂಟ್, ಚುನಾಯಿತನಾದ ಅಭ್ಯರ್ಥಿಯು ಅಭ್ಯರ್ಥಿ ಹಿತದೃಷ್ಟಿಯಿಂದ ಆತನ ಏಜೆಂಟನ್ನು ಮಾಡಿದ ಭ್ರಷ್ಟಾಚಾರದಿಂದ ಆ ಚುನಾವಣೆ ಅನೂರ್ಜಿತವಾಗಿದೆ ಅಂತ ಹೇಳ್ಬೋದು. ಇನ್ನು ಚುನಾವಣೆಯು ಅನೂರ್ಜಿತವಾಗಿಲ್ಲ ಅಂತ ಯಾವ ಟೈಮಲ್ಲಿ ಮಾಡೋದಾದರೆ, ಈ ಚುನಾವಣೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅಂತೇಳಿ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಮನವರಿಕೆ ಆದಾಗ ಅನೂರ್ಜಿತವಲ್ಲ ಅಂತೇಳಿ ಹೇಳ್ಬೋದಾಗಿರುತ್ತೆ. ಇನ್ನು ಈ ಅಭ್ಯರ್ಥಿಯ ಚುನಾಯಿತನಾದ ಅಭ್ಯರ್ಥಿಯ ಯಾವುದೇ ಒಪ್ಪಿಗೆ ಇಲ್ಲದೆ ಈ ಏಜೆಂಟರು ಮಾಡಿದಂತಹ ಭ್ರಷ್ಟಾಚಾರದಿಂದ ಕೂಡ ಅದು ಅನೂರ್ಜಿತವಲ್ಲ ಅಂತೇಳಿ ಘೋಷಣೆ ಮಾಡ್ಬೋದಾಗಿರುತ್ತೆ. ಇಷ್ಟ ಆಗಿತ್ತು ಈ ವಿಡಿಯೋ. ಈ ವಿಡಿಯೋದ ಮಾಹಿತಿ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಆದಷ್ಟು ಆ ಪ್ಲೇಲಿಸ್ಟ್ನ ಒಂದು ಕಡೆಯಿಂದ ನೋಡ್ಕೊಂತು ಬರ್ರಿ. ಹಾಗಾದರೆ ನಿಮಗೆ ಈ ಸಿಲೆಬಸ್ ಈಸಿ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು.